ಕನ್ನಡ ವಚನ ದೇವಿ ಮಹಾತ್ಮೆ ಹದಿನೇಳನೆಯ ಅಧ್ಯಾಯ ದೇವಿಯ ಭಕ್ತರಾದ ರಾಜವೈಶ್ಯರ ಕಥೆ ಕಂದಂ ದೇವಿಯ ನಿರದಾರಾಧಿಸಿ ಭಾವದೆ ಸರೆಗೊಂಡು ವರವನಳಿವಂ ಪಡೆದ ಸೇವಕ ಜನಪತಿ ವೈಶ್ಯರ ಭಾವುಕ ಸದ್ಕಥೆಯ ನಿಂತು ಬಣ್ಣಿಸಿದ ಪೆನಾಂ ಎಂದು ಪರಮೇಶ್ವರನು ಆದ್ಯಂತನಾಗಿ ಹೇಳಿದ ದೇವಿ ಮಹಾತ್ಮೆಯ ಕಥೆಯನ್ನು ಕೇಳಿ ನಂದೀಶ್ವರನು ಭಯಭಕ್ತಿಯುಕ್ತನಾಗಿ ಪರಶಿವನಿಗೆ ನಮಸ್ಕರಿಸಿ ಎಲೈ ಸರ್ವಜ್ಞನಾದ ಸಾಂಬಮೂರ್ತಿಯೇ ಶಿಷ್ಯ ಶಿಕ್ಷಣ ಚತುರನಾದ ನಿನ್ನ ಉಪದೇಶದಿಂದ ನಾನು ಧನ್ಯನಾದೆನು ಬಹಳ ಸಂತೋಷವೂ ಅಂಕುರಿಸಿತು ಅಮೃತಪ್ರಾಯವಾಗಿ ಅಪ್ಯಾಯಮಾನವಾಗಿರುವ ನಿನ್ನ ಮಧುರೋಕ್ತಿಗಳಿಂದ ನನಗೆ ತೃಪ್ತಿಯುಂಟಾದರೂ ಇನ್ನೂ ಕೇಳಬೇಕೆಂಬ ಆಸೆಯು ನನ್ನನ್ನು ಬಾಧಿಸುತ್ತಿದೆ ಆದ ಕಾರಣ ಭಕ್ತ ವತ್ಸಲನಾದ ನೀನು ನನ್ನ ಕೋರಿಕೆಯನ್ನು ನೆರವೇರಿಸಿಕೊಡಬೇಕು ನಿನ್ನಿಂದ ಹೇಳಲ್ಪಟ್ಟ ದೇವಿ ಮಹಾತ್ಮೆಯನ್ನು ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲೊಂದು ಸಂಶಯವು ತಲೆದೋರಿತು ಅದನ್ನು ಹೋಗಲಾಡಿಸುವುದಕ್ಕೆ ನೀನಲ್ಲದೆ ಮತ್ತಾರೂ ಸಮರ್ಥರಾಗಿಲ್ಲ ನೀನು ಹೇಳಿದ ದೇವಿಯನ್ನು ಆರಾಧಿಸಿ ತಮ್ಮ ಇಷ್ಟಾರ್ಥವನ್ನು ಪಡೆದ ಭಕ್ತಾಗ್ರೇಸರರು ಲೋಕದಲ್ಲಿ ಯಾರಾದರೂ ಇರುವರೇ ಹಾಗಿದ್ದರೆ ಅವರ ಕಥೆಯನ್ನು ನನಗೆ ಹೇಳಬೇಕು ಎಂದು ಕೇಳಲು ಪರಶಿವನು ನಂದಿಯನ್ನು ನೋಡಿ ಭಲ ಭಕ್ತಾಗ್ರಣಿ ನಿನ್ನ ಬುದ್ಧಿಶಕ್ತಿಗೆ ನಾನು ಮೆಚ್ಚಿದೆನು ನಿನ್ನ ಕೋರಿಕೆಯನ್ನು ನೆರವೇರಿಸುವುದಕ್ಕಾಗಿ ಪುರಾಣ ಪ್ರಸಿದ್ಧರಾಗಿ ಶಾಸ್ತ್ರೋಕ್ತ ಕ್ರಮದಿಂದ ದೇವಿಯನ್ನು ಆರಾಧಿಸಿ ಅವಳ ವರಬಲದಿಂದ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಸುಖಿಸಿದ ರಾಜವರ್ಯ ಮತ್ತು ವೈಶ್ಯವರ್ಯರ ಚರಿತ್ರೆಯನ್ನು ನಿರೂಪಿಸುವೆನು ಲಾಲಿಸು ಎಂದು ಎಚ್ಚರಿಸಿ ಪರಮೇಶ್ವರನು ನಂದಿಯನ್ನೂ ಕುರಿತು ಇಂತೆಂದನು ಪೂರ್ವಕಾಲದಲ್ಲಿ ಚಂದ್ರವಂಶದಲ್ಲಿ ಹುಟ್ಟಿದ ಪ್ರಸಿದ್ಧನಾದ ಜನಮೇಜಯನು ಪುರಾಣ ಶ್ರವಣ ಕುತೂಹಲನಾಗಿ ವೇದವ್ಯಾಸರನ್ನು ಕರೆಸಿಕೊಂಡು ಅರ್ಘ್ಯಪಾದ್ಯಾದಿಗಳಿಂದ ಆತನನ್ನು ಪೂಜಿಸಿ ನಮಸ್ಕರಿಸಿ ಅಂಜಲಿಬದ್ಧನಾಗಿ ಯಲೈ ವ್ಯಾಸಮಹರ್ಷಿಯೇ ಅಷ್ಟಾದಶ ಪುರಾಣಗಳನ್ನು ಆದ್ಯಂತವಾಗಿ ರಚಿಸಿದ ಮಹಾಪುರುಷನಾದ ದೇವಿ ಮಹಾತ್ಮೆಯನ್ನು ಬಹು ಚೆನ್ನಾಗಿ ವರ್ಣಿಸಬಲ್ಲೆಯಷ್ಟೇ ನಿನ್ನ ಬುದ್ಧಿ ಚಾತುರ್ಯದಿಂದ ಈಗ ನನ್ನ ಕೋರಿಕೆಯನ್ನೂ ಸಲ್ಲಿಸಿಕೊಡು ಆದಿಶಕ್ತಿ ಸ್ವರೂಪಳಾದ ಮಹಾದೇವಿಯನ್ನು ಪೂಜಿಸಿ ಪ್ರಸಿದ್ಧರಾದವರು ಯಾರು ಯಾರ ಭಕ್ತಿಗೆ ಮೆಚ್ಚಿ ದೇವಿಯು ಪ್ರಸನ್ನಳಾದಳು ಯಾರು ದೇವಿಯವರದಿಂದ ಮಹಾಫಲವನ್ನು ಪಡೆದರು ಎಂದು ಪ್ರಶ್ನೆ ಮಾಡಿದನು ಅದನ್ನು ಕೇಳಿ ವೇದವ್ಯಾಸನು ಹುಸಿ ನಗೆಯನು ಬೀರುತ್ತ ಯಲೈ ಜನಮೇಜಯನೇ ನನ್ನ ವಂಶದಲ್ಲಿ ಜನಿಸಿ ನನ್ನನ್ನೇ ಗುರುವಾಗಿ ಮಾಡಿಕೊಂಡು ಭಕ್ತಿಯಿಂದ ಪ್ರಶ್ನೆ ಮಾಡುತ್ತಿರುವ ನಿನಗೆ ನಾನೆಂದಿಗೂ ವಂಚನೆ ಮಾಡಲಾರೆ ಆದರೆ ನಮ್ಮ ಮಹಾದೇವಿಯು ಸರ್ವಸ್ವರೂಪಳಾಗಿ ಸರ್ವರನ್ನು ಕಾಪಾಡುತ್ತಾ ಸರ್ವೇಶ್ವರಿ ಎನಿಸಿಕೊಂಡಿದ್ದರೂ ಭಕ್ತಿವಂತರಲ್ಲಿ ಬಹಳವಾದ ವಿಶ್ವಾಸವನ್ನು ತೋರಿಸುವಳು ಅವರ ಕೋರಿಕೆಗಳನ್ನೆಲ್ಲ ಸಲ್ಲಿಸುವಳು ಆದ ಕಾರಣ ನೀನು ಭಕ್ತಿಯುಕ್ತನಾಗಿ ನಾನು ಹೇಳುವುದನ್ನು ಕೇಳು ಎಂದು ಹೇಳಿ ಮುಂದಿನ ಕಥೆಯನ್ನು ಹೇಳಲಾರಂಭಿಸಿದನು ಸ್ವಾರೋಚಿಷನೆಂಬ ಮನ್ವಂತರದಲ್ಲಿ ಸತ್ಯಸಂಧನಾಗಿ ಕರ್ಮನಿಷ್ಠನಾಗಿ ಗುರು ಭಕ್ತಿಯುಕ್ತನಾಗಿ ಉದಾರನಾಗಿ ಏಕಪತ್ನಿ ವ್ರತಸ್ಥನಾಗಿ ಧನುರ್ವೇದವನ್ನು ಚೆನ್ನಾಗಿ ತಿಳಿದು ಮಹಾಪರಾಕ್ರಮವಂತನೆನಿಸಿಕೊಂಡಿದ್ದ ಸುರಥನೆಂಬ ರಾಜನು ಬಂದಿದ್ದನು ಆತನು ಸುಖ ಸಂಪತ್ತಿಯನ್ನು ಪಡೆದು ಧರ್ಮದಿಂದ ರಾಜ್ಯವಾಳುತ್ತಿರುವುದನ್ನು ಕಂಡು ಸಹಿಸಲಾರದೆ ಅರಣ್ಯವಾಸಿಗಳಾದ ಮ್ಲೇಂಛರು ಮದೋದ್ರೇಕದಿಂದ ಹಗೆ ಕಟ್ಟಿಕೊಂಡು ಸುರಥನನ್ನು ಕೊಲ್ಲಬೇಕೆಂದು ಯೋಚಿಸಿ ಚತುರಂಗಸೇನಾ ಸಮೇತರಾಗಿ ಯುದ್ಧಕ್ಕೆ ಬಂದು ಅವನ ರಾಜಧಾನಿಗೆ ಮುತ್ತಿಗೆಯನ್ನು ಹಾಕಿದರು ಸುರಥನು ಕುಲಧರ್ಮವನ್ನು ಕಾಪಾಡುವುದಕ್ಕಾಗಿ ಅವರೊಡನೆ ಯುದ್ಧಕ್ಕೆ ಹೊರಟನು ಅವನಲ್ಲಿ ಸೈನ್ಯವು ಬಹಳವಾಗಿದ್ದಿತು ಆದರೂ ಅದೃಷ್ಟವಶದಿಂದ ಸುರಥನು ಯುದ್ಧದಲ್ಲಿ ಪರಾಜಿತನಾಗಿ ತನ್ನ ಪ್ರಾಣವನ್ನುಳಿಸಿಕೊಳ್ಳಬೇಕೆಂದು ರಾಜಧಾನಿಯ ದುರ್ಗವನ್ನು ಸೇರಿದನು ಸುರಥನ ಪ್ರಧಾನಿಗಳು ಸೇನಾ ನಾಯಕರು ಶತ್ರು ಪಕ್ಷವನ್ನು ವಹಿಸಿದರು ಆಗ ಸುರಥನು ತನ್ನಲ್ಲಿ ತಾನು ಭದ್ರವಾದ ಕೋಟೆಯಿಂದಲೂ ಆಳವಾದ ಆಗಳತೆಯಿಂದ ಕೂಡಿ ಶತ್ರುಗಳಿಗೆ ಅಸಾಧ್ಯವಾಗಿರುವ ಇಲ್ಲಿ ಇನ್ನೂ ಸ್ವಲ್ಪ ಕಾಲವಿದ್ದು ನೋಡಲೆ ಅಥವಾ ಶತ್ರುಗಳ ಮೇಲೆ ಬಿದ್ದು ಯುದ್ಧ ಮಾಡಲೆ ಯಾವುದೂ ನನಗೆ ತೋರದಿರುವುದು ನನ್ನ ಮಂತ್ರಿಗಳೆಲ್ಲರೂ ಶತ್ರುಗಳಿಗೆ ಅಧೀನರಾದುದರಿಂದ ಅವರೊಡನೆ ನಾನು ಯೋಚಿಸುವ ಹಾಗಿಲ್ಲ ಆ ವಿಶ್ವಾಸಘಾತಕಿಗಳು ನನ್ನ ಒಳಗುಟ್ಟನ್ನು ಚೆನ್ನಾಗಿ ಬಲ್ಲವರಾದ ಕಾರಣ ಎಂದಿಗಾದರೂ ನನ್ನನ್ನು ಶತ್ರುಗಳ ವಶಮಾಡದೇ ಬಿಡರು ಈಗ ಏನು ಮಾಡಲಿ ಪಾಪಾತ್ಮರಾದವರಲ್ಲಿಯೂ ದುರಾಲೋಚನೆ ಮಾಡುವವರಲ್ಲಿಯೂ ಎಂದಿಗೂ ವಿಶ್ವಾಸವನ್ನಿಡಬಾರದು ಲೋಕವಿಷ್ಠರಾದವರು ಅಣ್ಣ ತಮ್ಮಂದಿರನ್ನು ಬಂಧು ಬಳಗದವರನ್ನು ಗುರುಗಳನ್ನೂ ಸ್ನೇಹಿತರನ್ನೂ ಯೋಗ್ಯರಾದ ಬ್ರಾಹ್ಮಣರನ್ನು ದ್ವೇಷಿಸದೆ ಬಿಡರು ಆದ ಕಾರಣ ಅಂಧವರನ್ನು ಎಂದಿಗೂ ನಂಬಬಾರದು ಎಂದು ಚಿಂತಿಸಿ ಇನ್ನು ಇಲ್ಲಿರುವುದು ಸರಿಯಲ್ಲವೆಂದು ತಿಳಿದು ಖಿನ್ನ ಮಾನಸನಾಗಿ ಕುದುರೆಯನ್ನು ಹತ್ತಿ ಕುಳಿತು ಪುರವನ್ನು ಬಿಟ್ಟು ಹೊರಟು ಏಕಾಂಗಿಯಾಗಿ ಒಬ್ಬನೇ ಹೊರಟು ಬಂದು ಒಂದಾನೊಂದು ಘೋರಾರಣ್ಯವನ್ನು ಪ್ರವೇಶಿಸಿ ಇಲ್ಲಿ ನಾನು ಎಲ್ಲಿಗೆ ಹೋಗಲಿ ಮುಂದೆ ಏನು ಮಾಡಲಿ ಎಂದು ನಾನಾ ವಿಧವಾಗಿ ಚಿಂತಿಸುತ್ತಾ ನಾಲ್ಕೈದು ಯೋಜನ ದೂರ ಪ್ರಯಾಣ ಮಾಡಿ ಮುಂದೆ ಹೊರಟು ಸ್ವಲ್ಪ ದೂರದಲ್ಲಿ ನಾನಾ ವಿಧವಾದ ಫಲವೃಕ್ಷಗಳಿಂದಲೂ ತಿಳಿ ನೀರಿನ ಹೊಳೆಗಳಿಂದಲೂ ರಮ್ಯವಾದ ಪುಳಿನ ಸ್ಥಳಗಳಿಂದಲೂ ಕೂಡಿ ಜಾತಿ ವೈರವನ್ನು ಬಿಟ್ಟು ನಲಿಯುತ್ತಾ ಅನ್ಯೋನ್ಯ ಸ್ನೇಹದಿಂದ ಬಾಳುತ್ತಿರುವ ಮೃಗ ಪಕ್ಷಿಗಳಿಂದಲೂ ಮನೋಹರವಾಗಿ ಶುಕಪಿಕಾದಿಗಳ ಮಧುರ ಧ್ವನಿಯಿಂದಲೂ ಶಿಷ್ಯವರ್ಗದವರ ವೇದಾಧ್ಯಯನ ಧ್ವನಿಯಿಂದಲೂ ನೀವಾರದ ಬಲಿಯಿಂದಲೂ ಫಲಪುಷ್ಪಭರಿತವಾದ ದಿವ್ಯ ವೃಕ್ಷಗಳಿಂದಲೂ ಹೋಮಧೂಮದ ಹೊಗೆಯಿಂದಲೂ ಸರ್ವದಾ ಶಾಂತಿರಸಭರಿತವಾಗಿ ಕಣ್ಮನಗಳನ್ನು ಆಕರ್ಷಿಸುತ್ತಿರುವ ಸ್ವರ್ಗ ಲೋಕದಂತೆ ಸುಖಮಯವಾಗಿ ಕಾಣುತ್ತಿದ್ದ ಒಂದಾನೊಂದು ಋಷ್ಯಾಶ್ರಮವನ್ನು ಕಂಡು ಸಂತೋಷಭರಿತನಾಗಿ ಅಲ್ಲಿ ಇಳಿದು ವಿಶ್ರಮಿಸಿಕೊಳ್ಳಬೇಕೆಂದು ಯೋಚಿಸಿ ನಿರ್ಭಯದಿಂದ ಕುದುರೆಯಿಂದಿಳಿದು ಅದನ್ನು ಒಂದು ಮರಕ್ಕೆ ಕಟ್ಟಿ ತಾನು ಪಾದಚಾರಿಯಾಗಿ ಆ ಋಷ್ಯಾಶ್ರಮವನ್ನು ಪ್ರವೇಶಿಸಿದನು ಅಲ್ಲಿ ಶಾಂತಮೂರ್ತಿಯಾಗಿ ತಪಸ್ಸಿನಿಂದ ಕೃಶವಾದ ದೇಹ ಉಳ್ಳವನಾಗಿ ರುಜು ಸ್ವಭಾವದವನಾಗಿ ಅರಿಷಡ್ ವರ್ಗಗಳನ್ನು ಗೆದ್ದು ದ್ವಂದ್ವಾತೀತನಾಗಿ ಶಮದ ಮಾದಿ ಅಷ್ಟಾಂಗ ಯೋಗ ನಿರತನಾಗಿ ಆತ್ಮನಿಷ್ಠನಾಗಿ ಕೃಷ್ಣಾಜಿನದ ಮೇಲೆ ಕುಳಿತು ಶಿಷ್ಯ ಮಂಡಳಿಗೆ ವೇದವನ್ನು ಅಧ್ಯಯನ ಮಾಡಿಸುತ್ತಿದ್ದ ಋಷಿವರ್ಯರನ್ನು ಕಂಡು ಭಯ ಭಕ್ತಿಗಳಿಂದ ಅವನಿಗೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿ ಅಂಜಲಿ ಬದ್ಧನಾಗಿ ಆನಂದ ಭಾಷ್ಪವನ್ನು ಸುರಿಸುತ್ತಾ ಬೇಡಿಕೊಳ್ಳುತ್ತಿರುವ ಸುರಥನನ್ನು ನೋಡಿ ಕರುಣದಿಂದ ಆ ಋಷಿವರ್ಯನು ಅಯ್ಯ ಏಳು ಏಳು ಭಗವಂತನು ನಿನಗೆ ಮಂಗಳವನ್ನೀಯಲಿ ನಿನಗೆ ಸಕಲ ಶ್ರೇಯಸ್ಸುಗಳು ಕೈಗೂಡಲಿ ಎಂದು ಹರಸಿದನು ಬಳಿಕ ಶಿಷ್ಯರು ಗುರುವಿನ ಸಂಜ್ಞೆಯಂತೆ ಅವನಿಗೆ ಆಸನವನ್ನು ಕಲ್ಪಿಸಿಕೊಟ್ಟರು ಬಳಿಕ ಋಷಿಯ ಅಪ್ಪಣೆಯನ್ನು ಪಡೆದು ಸುರಥನು ಆ ಆಸನದಲ್ಲಿ ಕುಳಿತುಕೊಂಡನು ಆ ಬಳಿಕ ಆ ಸುರಥನನ್ನು ಅರ್ಘ್ಯಪಾದ್ಯ ಚಮನೀಯಗಳಿಂದ ಸತ್ಕರಿಸಿ ಸಂತೋಷದಿಂದ ಅವನನ್ನು ಅಯ್ಯ ನೀನು ಯಾರು ನಿನ್ನ ಮುಖವು ಚಿಂತಾಕುಲವಾಗಿರುವುದಕ್ಕೆ ಕಾರಣವೇನು ಏತಕ್ಕಾಗಿ ಇಲ್ಲಿಗೆ ಬಂದೆ ನನ್ನಿಂದ ನಿನಗೆ ಆಗಬೇಕಾಗಿರುವ ಕಾರ್ಯವಾವುದು ಇದೆಲ್ಲವನ್ನೂ ಹೇಳಿದರೆ ಅದು ಎಂಥ ಅಸಾಧ್ಯವಾಗಿದ್ದರೂ ಸಾಧ್ಯವಾಗುವಂತೆ ಮಾಡುವೆನು ಹೆದರಬೇಡ ಸಂತೋಷದಿಂದ ನಿನಗುಂಟಾಗಿರುವ ಕಷ್ಟವನ್ನು ಹೇಳಿಬಿಡು ಅದನ್ನು ಪರಿಹರಿಸಿಕೊಡುತ್ತೇನೆ ಎಂದು ಹೇಳಿದನು ಅದನ್ನು ಕೇಳಿ ಆ ರಾಜನು ಧೈರ್ಯವನ್ನು ತಂದುಕೊಂಡು ಎಲೈ ಮಹಾನುಭಾವನೆ ಶಾಂತಮೂರ್ತಿಯಾದ ನಿನ್ನ ದರ್ಶನದಿಂದಲೇ ನನ್ನ ಚಿಂತೆಯೂ ನಿರ್ಮೂಲವಾಯಿತು ನನ್ನನ್ನು ಪೀಡಿಸುತ್ತಿದ್ದ ಭಯವೂ ನಾಶವಾಯಿತು ಅದರಿಂದ ನನಗೆ ಧೈರ್ಯವೂ ಅಂಗುರಿಸಿತು ಇನ್ನು ನನ್ನ ಸ್ಥಿತಿಯನ್ನು ಬಹುಸೂಕ್ಷ್ಮವಾಗಿ ಹೇಳುವೆನು ಕೇಳು ನನ್ನ ಹೆಸರು ಸುರಥನು ನಾನು ಒಂದು ದೇಶಕ್ಕೆ ಅಧಿಪತಿಯಾಗಿ ಆಳುತ್ತಿದ್ದೆನು ಅಕಸ್ಮಾತ್ತಾಗಿ ಶತ್ರುಗಳು ದಂಡೆತ್ತಿ ಬಂದು ನನ್ನ ರಾಜ್ಯವನ್ನು ಮುತ್ತಿದರು ಆಗ ನನ್ನ ಪ್ರಧಾನಿಗಳು ಸೇನಾ ನಾಯಕರು ಶತ್ರು ವರ್ಗದವರ ಕಡೆ ಸೇರಿಕೊಂಡರು ಆದ ಕಾರಣ ನಾನು ಆ ಶತ್ರುಗಳಿಗೆ ಹೆದರಿ ನನ್ನ ರಾಜ್ಯವನ್ನು ಪತ್ನಿ ಪುತ್ರರನ್ನೂ ಬೊಕ್ಕಸ ಭಂಡಾರಗಳನ್ನೂ ತೊರೆದು ಏಕಾಂಗಿಯಾಗಿ ಹೊರಟು ಬಂದು ಆಶ್ರಿತ ವತ್ಸಲನು ದಯಾಪರನು ಕರುಣಾಸಾಗರನು ಶಾಂತ ಸ್ವರೂಪನೂ ಆದ ನಿನ್ನನ್ನು ಆಶ್ರಯಿಸಿ ನಿನ್ನ ಮೊರೆ ಹೊಕ್ಕಿರುವೆನು ನನ್ನನ್ನು ಬಹಳವಾಗಿ ಪೀಡಿಸುತ್ತಿರುವ ಈ ಶತ್ರು ಬಾಧೆಯಿಂದ ಬಿಡಿಸಿ ಸಂರಕ್ಷಿಸಲು ನೀನೇ ಸಮರ್ಥನಲ್ಲದೆ ಅನ್ಯರಾರು ಎಲೈ ಋಷಿವರ್ಯ ನೀನು ಹೇಳಿದಂತೆ ಕೇಳಿಕೊಂಡು ನಿನ್ನ ಅಗ್ನಿಯಂತೆ ನಡೆದುಕೊಳ್ಳುವೆನು ನನ್ನನ್ನು ಉದ್ಧರಿಸಿ ಕಾಪಾಡು ಕೈ ಹಿಡಿದು ಸಂರಕ್ಷಿಸು ಕಟಾಕ್ಷವನ್ನು ಬೀರು ನನ್ನ ಪುರೋಭಿವೃದ್ಧಿಗೆ ತಕ್ಕ ಮಾರ್ಗವನ್ನು ತೋರಿಸು ಎಂದು ಕೈಮುಗಿದು ಕಾಲ್ಗೆರಗಿ ಬೇಡಿಕೊಂಡನು ಅನಂತರದಲ್ಲಿ ಋಷೀಶ್ವರನು ಸುರಥನನ್ನು ಕುರಿತು ಯಲೈರಾಜಶ್ರೇಷ್ಠನೇ ನೀನು ಹೆದರಬೇಡ ಸುಖವಾಗಿ ನಮ್ಮ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿರು ನಮ್ಮ ತಭ ಪ್ರಭಾವದಿಂದ ನಿನ್ನ ಶತ್ರುಗಳಾರೂ ಇಲ್ಲಿಗೆ ಬರಲಾರರು ಅಲ್ಲದೆ ಅವರು ಎಂಥ ಬಲಶಾಲಿಗಳಾದರೂ ನಮ್ಮ ಆಶ್ರಮದ ಬಳಿಗೆ ಬಂದ ಕೂಡಲೇ ಅವರ ಶಕ್ತಿಯು ಕುಗ್ಗಿ ಹೋಗುವುದು ಆದುದರಿಂದ ಧೈರ್ಯವನ್ನು ತಂದುಕೊಂಡು ಕೆಲವು ಕಾಲ ನಮ್ಮ ಆಶ್ರಮದಲ್ಲಿ ವಾಸಿಸುತ್ತಿರು ಎಂದು ಹೇಳಲು ಸುರಥನು ಅದಕ್ಕೊಪ್ಪಿ ಗೆಡ್ಡೆ ಗೆಣಸುಗಳನ್ನು ನೀವಾರದಕ್ಕಿಯ ಅನ್ನವನ್ನು ತಿಂದು ಜೀವಿಸುತ್ತಾ ಸಂತೋಷಭರಿತನಾಗಿ ಋಷಿವರ್ಯನ ಸೇವೆಯಲ್ಲಿ ಸಂದು ಕಾಲವನ್ನು ಕಳೆಯುತ್ತಿದ್ದನು ಹೀಗಿರುವಲ್ಲಿ ಒಂದಾನೊಂದು ದಿನ ಆ ಸುರಥನು ವಿಹಾರಕ್ಕಾಗಿ ಬಂದು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡು ಅಯ್ಯೋ ನನ್ನ ರಾಜ್ಯವನ್ನು ಶತ್ರುಗಳು ಆಕ್ರಮಿಸಿಕೊಂಡರು ನಿರ್ಲಜ್ಜರಾದ ಮ್ಲೈಂಚರಿಂದ ಲೋಕಕ್ಕೆ ಬಹಳವಾದ ಬಾಧೆಯುಂಟಾಗಿದೆ ನನ್ನ ಸೈನ್ಯದಲ್ಲಿ ಆನೆ ಕುದುರೆಗಳು ಮಂದಿ ಮಾರ್ಬಲಗಳು ಹಗೆಗಳ ಕೈವಶವಾಗಿ ಆಹಾರಕ್ಕೆ ಮಾರ್ಗವಿಲ್ಲದೆ ಬಡವಾಗಿ ಕೊರಗುತ್ತಿರುವುವು ನನ್ನಿಂದ ಸುರಕ್ಷಿತರಾಗಿದ್ದ ಪ್ರಜೆಗಳು ಪರಿವಾರದವರು ನನ್ನ ಶತ್ರುಗಳ ಕೈಗೆ ಸಿಕ್ಕಿ ಎಷ್ಟು ಸಂಕಟ ಪಡುತ್ತಿರುವರೋ ಕಾಣೆ ಇದು ಅಲ್ಲದೆ ನಾನು ಶೇಖರಿಸಿ ಇಟ್ಟಿದ್ದ ನನ್ನ ಭಂಡಾರದ ದ್ರವ್ಯವನ್ನು ನೀಚರಾದ ಅವರು ಕೈವಶ ಮಾಡಿಕೊಂಡು ದೂತ ಮದ್ಯಪಾನ ವೇಶ್ಯ ವಿಹಾರಗಳಿಗೆ ಕೊಟ್ಟು ಅಸದ್ವಯ ಮಾಡಿಬಿಡುವರಲ್ಲ ಮಹಾಪಾಪ ಬುದ್ಧಿಯ ಆಮ್ಲಚರು ವಿಷಯ ಲಂಪಟರಾಗಿ ನನ್ನ ಬೊಕ್ಕಸವನ್ನು ಬರಿದು ಮಾಡಿಬಿಡುವರು ಏನು ಮಾಡಲಿ ಎಂದು ಚಿಂತಿಸುತ್ತಾ ಕುಳಿತುಕೊಂಡಿದ್ದನು ಆಗ ದೀನನಾಗಿ ಕಂಗೆಟ್ಟು ಆ ಕಾಡಿಗೆ ಬಂದು ಅಲೆಯುತ್ತಿದ್ದ ಒಬ್ಬಾನೊಬ್ಬ ವೈಶ್ಯನು ಅಲ್ಲಿಗೆ ಬಂದನು ಅವನನ್ನು ನೋಡಿ ಮಾತಾಡಿಸಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸುರಥನು ಅಯ್ಯ ನೀನು ಯಾರು ನಿನ್ನ ಹೆಸರೇನು ಅರಣ್ಯದಲ್ಲಿ ಅಲೆಯುತ್ತಾ ಬೆದರಿದ ಹುಲ್ಲೆಯಂತೆ ಭಯಪಟ್ಟು ಇಲ್ಲಿಗೆ ಬರಲು ಕಾರಣವೇನು ನಿನ್ನ ಮನಸ್ಸಿನಲ್ಲಿರುವ ಚಿಂತೆಯೇನು ಸಖ್ಯಂ ಸಾಪ್ತಪದೀನಂ ಸ್ಯಾತ್ ಎಂಬಂತೆ ಏಳು ಹೆಜ್ಜೆಗಳ ದೂರ ಒಟ್ಟಾಗಿ ನಡೆದರೆ ಸ್ನೇಹ ಉಂಟಾಗುವುದೆಂದು ಶಾಸ್ತ್ರವಿದೆ ಈಗ ನೀನು ನನಗೆ ಸ್ನೇಹಿತನಾಗಿರುವೆ ಸ್ನೇಹಿತರು ಸುಖ ದುಃಖಗಳಲ್ಲಿ ಒಬ್ಬರಿಗೊಬ್ಬರು ಸಮಭಾಗಿಗಳಾಗಿರುವರು ಆದ ಕಾರಣ ನಿನ್ನ ಸಂಗತಿಯನ್ನು ಮರೆಮಾಚದೆ ನನ್ನೊಡನೆ ಹೇಳು ಇದರಿಂದ ನಿನಗೆ ಶುಭವಾಗುವುದು ಎಂದು ಹೇಳಿದನು ಆ ಮಾತಿಗೆ ಸಂತೋಷಪಟ್ಟು ವೈಶ್ಯನು ಸಮಾಧಾನ ಚಿತ್ತನಾಗಿ ತನಗೆ ಒಳ್ಳೆಯ ಸಹವಾಸ ದೊರೆಯಿತಲ್ಲ ಎಂದು ಸಂತೋಷಪಟ್ಟು ಎಲೈ ಸ್ನೇಹಿತನೇ ನಾನು ಒಬ್ಬ ವೈಶ್ಯನು ನನ್ನನ್ನು ಸಮಾಧಿ ಎಂದು ಕರೆಯುವರು ನಾನು ಸತ್ಯವ್ರತನು ಧರ್ಮನಿರತನು ಅಸೂಯಾರಹಿತನೂ ಆಗಿ ನನ್ನ ಕುಲವೃತ್ತಿಯನ್ನು ಮಾಡಿಕೊಂಡು ಧನಿಕನಾಗಿದ್ದೆನು ಆದರೇನು ನೀಚರಾದ ನನ್ನ ಪತ್ನಿ ಪುತ್ರರು ಲೋಭಾವಿಷ್ಟರಾಗಿ ನನ್ನನ್ನು ತಿರಸ್ಕರಿಸಿ ಮನೆಯಿಂದ ಓಡಿಸಿಬಿಟ್ಟರು ಬಂಧುಗಳು ಮಿತ್ರರೂ ಸಹ ದೂರವಾದರು ಆದ ಕಾರಣ ಚಿಂತಾಕ್ರಾಂತನಾದ ನಾನು ಮನಸ್ಸಿನ ವ್ಯಾಕುಲವನ್ನು ತಡೆಯಲಾರದೆ ಇಲ್ಲಿಗೆ ಹೊರಟು ಬಂದೆನು ನನ್ನ ಅದೃಷ್ಟವಶದಿಂದ ನಿನ್ನ ಸಂದರ್ಶನವಾಯಿತು ನಿನ್ನನ್ನು ನೋಡಿದರೆ ಮಹಾಭಾಗ್ಯಶಾಲಿಯಂತೆ ಕಾಣುತ್ತಿರುವೆಯಲ್ಲ ನೀನು ಯಾರು ನಿನ್ನ ವೃತ್ತಾಂತವೇನು ನನಗೆ ಹೇಳು ಎಂದು ಕೇಳಿದನು ಆಗ ಸುರಥನು ಆ ವೈಶ್ಯನನ್ನು ಕುರಿತು ಎಲೈ ಮಿತ್ರನೇ ಕೇಳು ನಾನು ಒಬ್ಬ ರಾಜನು ನನ್ನನ್ನು ಸುರಥನೆಂದು ಕರೆಯುವರು ಶತ್ರುಗಳು ನನ್ನ ರಾಜ್ಯವನ್ನು ಮುತ್ತಿದರು ಮಂತ್ರಿ ಪ್ರಧಾನಿಗಳು ನನಗೆ ವಂಚನೆ ಮಾಡಿ ಪರಪಕ್ಷವನ್ನು ಅವಲಂಬಿಸಿದರು ನಾನು ಅದರಿಂದ ರಾಜ್ಯ ಭ್ರಷ್ಟನಾಗಿ ಇಲ್ಲಿಗೆ ಬಂದೆನು ನನ್ನ ಅದೃಷ್ಟವಶದಿಂದ ನೀನು ಈ ಅರಣ್ಯದಲ್ಲಿ ನನಗೆ ಸ್ನೇಹಿತನಾಗಿ ಸಿಕ್ಕಿದೆ ಎಲೈ ವೈಶ್ಯ ಶ್ರೇಷ್ಠನೇ ಮನೋಹರವಾದ ಈ ಆಶ್ರಮದಲ್ಲಿ ನಾವಿಬ್ಬರೂ ವಿನೋದವಾಗಿ ಕಾಲವನ್ನು ಕಳೆಯೋಣ ಇನ್ನು ನಿನ್ನ ಚಿಂತೆಯನ್ನು ಬಿಡು ಧೈರ್ಯವನ್ನು ಅವಲಂಬಿಸು ಶಾಂತಚಿತ್ತನಾಗಿರು ಎಂದು ಹೇಳಿದನು ಅದನ್ನು ಕೇಳಿ ಆ ವೈಶ್ಯನು ಅಯ್ಯ ಸ್ನೇಹಿತನೇ ನಾನು ಇಲ್ಲದುದರಿಂದ ನನ್ನ ಕುಟುಂಬದವರು ವ್ಯಾಧಿ ಶೋಕಗಳಿಗೆ ಸಿಕ್ಕಿ ಎಷ್ಟು ಸಂಕಟಪಡುತ್ತಿರುವರೋ ನನ್ನ ಹೆಂಡತಿ ಮಕ್ಕಳು ಆರೋಗ್ಯವಂತರಾಗಿ ಸುಖವಾಗಿರುವರೋ ಇಲ್ಲವೋ ಎಂಬ ಚಿಂತೆಯಿಂದ ಕುದಿಯುತ್ತಿರುವ ಈ ಮನಸ್ಸು ಹೇಗೆ ಸಮಾಧಾನ ಸ್ಥಿತಿಗೆ ಬಂದೀತು ಅಯ್ಯೋ ನನ್ನ ಹೆಂಡತಿ ಮಕ್ಕಳನ್ನು ಯಾವಾಗ ಕಾಣುವೆನೋ ಯಾವಾಗ ನನ್ನ ಬಂಧು ಮಿತ್ರರನ್ನು ನೋಡುವೆನೋ ಎಂದಿಗೆ ನನ್ನ ಸ್ಥಳವನ್ನು ಸೇರುವೆನೋ ಯಾವ ಕಾಲಕ್ಕೆ ನನ್ನ ಮನಸ್ಸು ಸ್ವಸ್ಥವಾಗುವುದೋ ಎಂಬ ಚಿಂತೆಯು ನನ್ನನ್ನು ಬಹಳವಾಗಿ ಪೀಡಿಸುತ್ತಿದೆ ಎಂದು ಹೇಳಲು ಸುರಥನು ಅದನ್ನು ಕೇಳಿ ಎಲೈ ವೈಶ್ಯೋತ್ತಮನೇ ನಿನ್ನನ್ನು ಇರಗೂಡಿಸದೆ ಮನೆಯಿಂದ ಹೊಡೆದಟ್ಟಿದ ಪಾಪಾತ್ಮರಾದ ಲೋಭಾವಿಷ್ಟರಾದ ನೀಚ ಬುದ್ಧಿಯ ಹೆಂಡತಿ ಮಕ್ಕಳಿಂದ ನಿನಗೇನು ಸುಖ ತನಗೆ ಹಿತಚಿಂತಕರಾಗಿದ್ದರೆ ಸರಿ ಹಾಗಿಲ್ಲದಿದ್ದರೆ ದುಃಖಕಾರಕರಾದ ಸ್ನೇಹಿತರಿಂದಲೂ ಪತ್ನಿ ಪುತ್ರರಿಂದಲೂ ನಿನಗೆ ಏನೂ ಪ್ರಯೋಜನವಿಲ್ಲ ಆದ ಕಾರಣ ಸಮಾಧಾನ ಚಿತ್ತನಾಗಿ ಸುಖವಾಗಿ ನನ್ನೊಡನೆ ಇದ್ದುಕೊಂಡಿರು ಎಂದು ಹೇಳಿದನು ಅದನ್ನು ಕೇಳಿದರೂ ಆ ವೈಶ್ಯನು ಎಳೆಯರಾಜನೇ ಕೇಳು ದುಷ್ಟಾತ್ಮರಾದವರಿಂದ ಬಿಡುವುದಕ್ಕೆ ಸಾಧ್ಯವಾಗದ ಈ ಸಂಸಾರ ಚಿಂತೆಯು ನನ್ನನ್ನು ಬಹಳವಾಗಿ ಪೀಡಿಸುತ್ತಿರುವುದು ಆದ ಕಾರಣ ನನ್ನ ಮನಸ್ಸಿಗೆ ಎಂದಿಗೂ ಸಮಾಧಾನ ಉಂಟಾಗುವುದಿಲ್ಲ ಅಸಮಾಧಾನವಾದ ಮನಸ್ಸಿನಿಂದ ಸ್ಥೈರ್ಯವೆಂದಿಗೂ ಲಭಿಸಲಾರದು ಏನು ಮಾಡಲಿ ಎಂದು ದುಃಖಿಸುತ್ತಿದ್ದನು ಆಗ ಸುರಥನು ಎಲೈಮಿತ್ರನೇ ನೀನು ಹೇಳಿದುದೆಲ್ಲ ನಿಜವೇ ಹೊರತು ಸುಳ್ಳಲ್ಲ ಶಾಂತ ಸ್ವರೂಪವಾದ ಈ ಆಶ್ರಮದಲ್ಲಿದ್ದರೂ ನನ್ನ ಮನಸ್ಸು ಸ್ಥೈರ್ಯವಾಗಿರದೆ ರಾಜ್ಯ ಚಿಂತೆಗೊಳಗಾಗಿ ತಪ್ಪಿಸುತ್ತಿರುವುದು ಆದ ಕಾರಣ ಚಿಂತಾಕುಲರಾದ ನಾವು ಇಬ್ಬರೂ ಶಾಂತಾತ್ಮರಾದ ಮಹರ್ಷಿಯ ಬಳಿಗೆ ಹೋಗಿ ನಮ್ಮ ಮನಸ್ಸಿನ ಚಿಂತೆಗೆ ತಕ್ಕ ಪ್ರತೀಕಾರವನ್ನು ತಿಳಿದುಕೊಳ್ಳೋಣ ನಡಿ ಎಂದು ಹೇಳಿ ಅಲ್ಲಿಂದ ಇಬ್ಬರೂ ಒಟ್ಟಾಗಿ ಋಷಿಯ ಬಳಿಗೆ ಬಂದು ರಾಜನು ಆತನಿಗೆ ನಮಸ್ಕರಿಸಿ ಕೈಮುಗಿದು ಎದುರಿಗೆ ನಿಂತು ಯಲೈ ಶಾಂತಮೂರ್ತಿಯೇ ನಿನ್ನಾಗ್ನಿಗೆ ನಾನು ಈ ಆಶ್ರಮದಲ್ಲಿರುತ್ತಿರುವಾಗ ಪತ್ನಿ ಪುತ್ರಾದಿಗಳಿಂದ ತಿರಸ್ಕೃತನಾಗಿ ಅರಣ್ಯಕ್ಕೆ ಹೊರಟು ಬಂದ ಈ ವೈಶ್ಯನು ನನಗೆ ಸ್ನೇಹಿತನಾಗಿ ಸಿಕ್ಕಿದನು ನನಗಾದರೋ ರಾಜ್ಯ ಚಿಂತೆ ಮನಸ್ಸು ಬಿಟ್ಟು ಹೊರಡದೆ ಬಾಧಿಸುತ್ತಲೇ ಇರುವುದು ನನ್ನ ರಾಜ್ಯವು ಏನಾಯಿತೋ ನನ್ನ ಪತ್ನಿ ಪುತ್ರರು ಎಲ್ಲಿರುವರು ಶತ್ರುಗಳಿಗೆ ವಶವಾದ ಆನೆ ಕುದುರೆಗಳು ಮಂತ್ರಿ ಪರಿವಾರದವರು ಹೇಗಿರುವರು ನನ್ನಿಂದ ಸಂಪಾದಿಸಲ್ಪಟ್ಟ ಭಂಡಾರದಲ್ಲಿ ತುಂಬಿದ್ದ ಧನಧಾನ್ಯಗಳು ಹಣಕಾಸುಗಳು ಏನಾದವು ಎಂಬ ಚಿಂತೆಯಿಂದ ಕೊರಗುತ್ತಿರುವ ನನಗೆ ರಾತ್ರಿಯೆಲ್ಲ ನಿದ್ರೆಯೇ ಬಾರದು ಇನ್ನು ದೇಹಸೌಖ್ಯವೆಲ್ಲಿಂದ ಬಂದೀತು ಈ ಪ್ರಪಂಚವು ನೀರ ಮೇಲಣ ಗುಳ್ಳೆಯಂತೆ ತೋರಿ ಅಡಗಿರುವುದರಿಂದ ಇದು ಸುಳ್ಳು ಎಂಬುದನ್ನು ನಾನು ಚೆನ್ನಾಗಿ ಸ್ವಪ್ನ ಸ್ವಪ್ನಪ್ರಾಯವಾದ ಜಗತ್ತು ಮಾಯಗೊಳಗಾಗಿ ನಡೆಯುತ್ತಿರುವ ಕಾರಣ ಸ್ವಪ್ನದಂತೆ ಸುಳ್ಳಾದುದೇ ಹೊರತು ಎಂದಿಗೂ ನಿಜವಾದುದಲ್ಲ ಆದರೂ ಮನಸ್ಸಿನ ಚಂಚಲವು ಇನ್ನೂ ಹೋಗಲಿಲ್ಲ ನಾನು ಯಾರು ನನ್ನ ಪತ್ನಿ ಪುತ್ರರು ಆನೆ ಕುದುರೆಗಳು ಬಂಧು ಮಿತ್ರರೂ ಯಾರು ಯಾವ ವಿಷಯವಾಗಿ ನಾನು ಸಂಕಟಪಟ್ಟು ಕೊರಗುತ್ತಿರುವೆನೋ ಅವರೆಲ್ಲರೂ ನನಗೆ ಪತ್ನಿಪುತ್ರರಾದಿಗಳೆನ್ನುವುದು ಹೇಗೆ ಇದೆಲ್ಲ ಭ್ರಾಂತಿಯಲ್ಲದೆ ಸತ್ಯವೆಂದಿಗೂ ಅಲ್ಲವೆಂದು ನಾನು ಚೆನ್ನಾಗಿ ತಿಳಿದುಕೊಂಡಿರುವೆನು ಆದರೂ ನನ್ನ ಮನಸ್ಸು ಇನ್ನೂ ಸ್ಥಿರವಾಗದೆ ಭ್ರಾಂತಿಗೊಳಗಾಗಿ ಚಲಿಸುತ್ತಿರುವುದು ಮಾಯಾ ಶಕ್ತಿಯನ್ನು ಮೀರಲಾಗದು ಮೋಹವು ಇನ್ನೂ ನಾಶವಾಗಲಿಲ್ಲ ಆದ ಕಾರಣ ನಮ್ಮ ಸಕಲ ಸಂಶಯಗಳನ್ನು ನಿವಾರಣೆ ಮಾಡುವುದಕ್ಕೆ ನೀನೇ ಸಮರ್ಥನಲ್ಲದೆ ಮತ್ತಾರೂ ಇಲ್ಲ ಈ ಕಾಲದಲ್ಲಿ ಈ ವೈಶ್ಯವರ್ಯನಿಗೂ ನನಗೂ ಒಂದೇ ವಿಧವಾದ ಮೋಹವು ಆವರಿಸಿಕೊಂಡಿರುವುದಕ್ಕೆ ಕಾರಣವೇನು ಇದೆಲ್ಲವನ್ನು ಸವಿಸ್ತಾರವಾಗಿ ತಿಳಿಯಪಡಿಸಬೇಕೆಂದು ಪ್ರಾರ್ಥಿಸಿಕೊಂಡನು ಆಗ ದಿವ್ಯಜ್ಞಾನಿಯಾದ ಆ ಮಹರ್ಷಿಯು ರಾಜನಲ್ಲಿ ಅಂಥಕರಣವುಳ್ಳವನಾಗಿ ಅವನ ಶೋಕವನ್ನೂ ಮೋಹವನ್ನೂ ದೂರವಾಗಿ ಹೊಡೆದಟ್ಟುವಂಥ ಶಕ್ತಿಯುಳ್ಳ ದಿವ್ಯಜ್ಞಾನವನ್ನು ಬೋಧಿಸುವುದಕ್ಕಾರಂಭಿಸಿ ಸುರಥನನ್ನು ಕುರಿತು ಇಂತೆಂದನು